हाय भुवनेश ನಿನಗೊಂದು ಹುಡುಗಿ ಫೋಟೋ ಕಳಿಸ್ತೀನಿ ಆ ಹುಡುಗಿ ಈಗಷ್ಟೇ ಪೊಲೀಸ್ ಸ್ಟೇಷನ್ ಇಂದ ನಾನಿರೋ ಆಡಿಟೋರಿಯಂ ಜಾಗಕ್ಕೆ ಬರ್ತಿದಾಳೆ ನೀನು ಏನು ಮಾಡ್ತೀಯೋ ನನಗೆ ಗೊತ್ತಿಲ್ಲ ಅವಳದ ಎಲ್ಲಿಗೆ ಹೋದ್ರೋ ಏನಾಗ ಹೋದ್ರೋ ಪರವಾಗಿಲ್ಲ ಇಲ್ಲಿಗೆ ಮಾತ್ರ ಬರ್ಕೊಡು ನಾನು ನೋಡ್ಕೊತೀವಿ ಏಯ್ ನಡಿರೋ ಮೇಡಂ ಕಾಲ್ ಮಾಡಿದ್ರು बरो दारियाले नन कड़ेरु हिड़कोतारे आंटी जोते नाने डांस माड़ी आंटी मन्नने गड़ेसी अवरिग नान अत्राक्तने यस नेक्स्ट परफॉर्मेंस कोड़ता इरदु वाग्देवी मैडम मतोर सोसे वाणी अवरु ई परफॉर्मेंस इंदा ई राउंड फिनिश आगते इल्ली वर्गु माडिरो परफॉर्मेंस अल्ली द बेस्ट पार्टिसिपेंट्स फाइनल्स होगतारे ओके लेट्स वेलकम देम ನೀನೆಷ್ಟೆ ಕಿರ್ಚಿದ್ರು ಆ ವಾಗ್ದೇವಿ ಅಂತೂ ಸ್ಟೇಜ್ ಹತ್ತಲ್ಲ ಹತ್ತೋದಿಲ್ಲ ಯಾಕೆ ಅಂದ್ರೆ ಮೀನಿಗೆ ಹುಳನ ಹಾಕಿ ಬಲೆ ಹಾಕ್ದಾಗೆ ಅದಕ್ಕೆ ರಾಹುಲ್ ಅನ್ನೋ ಬಲೆನ ಹುಳದ ಹಾಕಿ ಹಾಕಿದ್ದೀನಿ ಇವಾಗ ಅವಳು ಅಲ್ಲಲ್ಲೇ ಒದ್ದಾಡ್ತಿರ್ತಾಳೆ ಹೊರತು ಇಲ್ಲಿಗೆ ಬಂದು ಡಾನ್ಸ್ ಮಾಡೋ ಪರಿಸ್ಥಿತಿಲಿರಲ್ಲ ವಾಗ್ದೇವಿ ಅವರು ಯಾಕೆ ಇನ್ನೂ ಬಂದಿಲ್ಲ ಆಲ್ರೆಡಿ ಇನ್ಫಾರ್ಮೇಷನ್ ಕೊಟ್ಟಿದ್ದೀವಿ ಸರ್ ಬರ್ತಾ ಇದ್ದಾರೆ
ಎಲ್ಲರೂ ನಿಮಗೋಸ್ಕರ ವೇಟ್ ಮಾಡ್ತಾ ಇದ್ದಾರೆ, ಇನ್ನೂ ಲೇಟ್ ಆಗತ್ತಾ? ಇಲ್ಲ, ಇನ್ 5 ಮಿನಿಟ್ಸ್ ಅಲ್ಲಿ ಬಂದ್ಬಿಡ್ತೀವಿ. ಸರಿ, ಆದಷ್ಟು ಬೇಗ ಬನ್ನಿ. ಇಷ್ಟು ದಿನ ನನ್ಗೆ ಯಾಕೆ ಅಂತ ಸುಮ್ಮನೆ ಇದ್ದೆ. ಆ ಯೂಟ್ಯೂಬ್ ವಿಡಿಯೋ ನೋಡಾದ್ರೂ ಏನೋ ಒಂದು ಕಲ್ತ್ಕೊಂಡಿದ್ರೆ ನಾನು ಇದ್ದೀನಿ ಮೇಡಮ್, ಡೋಂಟ್ ವರಿ ಅಂತ ಹೇಳಿ ಇಂಪ್ರೆಷನ್ ತಗತ್ತಿದ್ದೆ. ಪಾಪ ಮೇಡಮ್. ವಾಣಿ ಎಲ್ಲಿದ್ದಾಳೆ ಅಂತಾನೆ ಗೊತ್ತಿಲ್ಲ. 5 ಮಿನಿಟ್ಸ್ ಅಂತ ಹೇಗೆ ಹೇಳ್ತೀಯ ನವ್ಯ? ಅವ್ರ ಹತ್ರ ನಾನು ಮತ್ತೆ ಮತ್ತೆ ಹೇಳಿಸ್ಕೊಳ್ಳೋದು ಅಂದ್ರೆ ನನಗಿಷ್ಟ ಆಗೋದಿಲ್ಲ. ತೇಜ, ಆರ್ಗನೈಸರ್ಗೆ ಯಾವ್ದಾದ್ರು ಒಂದು ರೀಸನ್ ಹೇಳ್ಬಿಡು, ನಾನು ಹೊರಟೋಗ್ತೀನಿ. ಏನ್ ವಾಗ್ದೇವಿ, ಇದು ಏನ್ ಮಾತಾಡ್ತಿದ್ಯ ನೀನು? ಇಲ್ಲಿವರೆಗೂ ಬಂದು ಹೊರಟೋಗ್ತೀನಿ ಅಂತ ಹೇಳ್ತಿದ್ದಿಲ್ಲ ಯಾಕೆ? ಮತ್ ನಾನು ಇನ್ ಏನ್ರಿ ಮಾಡ್ಲಿ? ವಾಣಿನ ಜೊತೆ ಮಾಡಿಕೊಂಡು ನಾನು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ಬಿಟ್ಟಿದ್ದೀನಿ, ಈಗ ಅವರಿಬ್ರು ಎಲ್ಲಿದ್ದಾರೆ ಅಂತಾನೆ ಗೊತ್ತಿಲ್ಲ. ಬೇರೆ ಇಲ್ಲದೆ ಹೋದ್ರೆ ನಾನು ಹೇಗ್ರಿ ಪರ್ಫಾರ್ಮೆನ್ಸ್ ಕೊಡೋಕಾಗತ್ತೆ? ನಾನು ನಿಮ್ ಜೊತೆ ಸೇರಿ ಡ್ಯಾನ್ಸ್ ಮಾಡ್ತೀನಿ. ವಾಟ್, ನೀನಾ? ಕಮ್ ಆನ್ ಪ್ರೀತಿ, ದಿಸ್ ಇಸ್ ನಾಟ್ ಎ ಜೋಕ್. ಪ್ರಾಕ್ಟೀಸ್ ಮಾಡದೆ ಪರ್ಫಾರ್ಮ್ ಕೊಡೋದು ಅಂದ್ರೆ ಇಟ್ಸ್ ಹೈಲಿ ಇಂಪಾಸಿಬಲ್. ಆಂಟಿ, ನಾನು ನಿಮ್ ಜೊತೆ ಸೇರಿ ಪ್ರಾಕ್ಟೀಸ್ ಮಾಡ್ತಾ ಇದ್ರು. ನೀವು ವಾಣಿ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ನೋಡಿದ್ದೀನಿ. ಆದ್ರೆ ನಿನ್ನನ್ನು ನಂಬಿ ನಾನು ಸ್ಟೇಜ್ಗೆ ಹೋಗಿ ಸೋತು ಎಲ್ಲರ ಮುಂದೇನು ತಲೆ ತಗ್ಗಿಸ್ಕೊಂಡು ನಿಂತ್ಕೊಳ್ಳೋದು ನನಗಿಷ್ಟ ಆಗಲ್ಲ ಪ್ರೀತಿ. ಆಂಟಿ, ಇಲ್ಲ ಆಂಟಿ, ನಾನು ಯಾವ ಮಿಸ್ಟೇಕ್ ಆಗದಿರೋ ಹಾಗೆ ನೋಡ್ಕೋತೀನಿ. ಆಂಟಿ, ಒಂದೇ ಒಂದು ಅವಕಾಶ ಕೊಡ್ತೀರಾ ಪ್ಲೀಸ್ ಆಂಟಿ? ವಾಗ್ದೇವಿ, ಸಮಯ ಮೀರ್ ಹೋಗ್ತಾ ಇದೆ. ಏನು ಮಾಡ್ದೇನೆ ಹೋಗೋದಕ್ಕಿಂತ ನಿನ್ ಪ್ರತಿಭೆಯಿಂದ ಗೆಲ್ಲೋದು ಒಳ್ಳೇದು ಅಂತ ನನಗನ್ನಿಸ್ತಾ ಇದೆ. ಒಂದು ಕೆಲಸ ಮಾಡಿ ಮೇಡಮ್, ಪ್ರೀತಿಗೆ ಕಡಿಮೆ ಪರ್ಫಾರ್ಮೆನ್ಸ್ ಬರೋ ಹಾಗೆ ಪೂರ್ತಿ ನೀವೇ ಮ್ಯಾನೇಜ್ ಮಾಡಿ. ಹೌದು ಮೇಡಮ್, ನನಗೂ ಅದೇ ಬೆಟರ್ ಆಪ್ಷನ್ ಅನ್ನಿಸ್ತಾ ಇದೆ. ಪ್ಲೀಸ್ ಆಂಟಿ, ಒಂದೇ ಒಂದು ಚಾನ್ಸ್ ಕೊಡಿ ಪ್ಲೀಸ್. ಪ್ಲೀಸ್ ಆಂಟಿ, ಪ್ಲೀಸ್ ಪ್ಲೀಸ್. ನವ್ಯ, ಇವಳನ್ನ ಬೇಗ ರೆಡಿ ಮಾಡು. ಸರಿ ಮೇಡಮ್. ಸರಿ ಮಾಡಿ, ಹೋಗಮ್ಮ. ಬಾ ಪ್ರೀತಿ, ಹೋಗು. ವಾಗ್ದೇವಿ,
ಎಲ್ಲ ಒಳ್ಳೇದೇ ಆಗುತ್ತೆ, ಚಿಂತೆ ಮಾಡಬೇಡ. ಏನಾಗುತ್ತೋ ಏನೋ. ಏನಾಯ್ತು? ಅವ್ರು ಯಾವಾಗ್ಲೂ ಕರೆಕ್ಟ್ ಆಗಿ ಬರ್ತಾರಲ್ವಾ, ಇನ್ನೂ ಯಾಕೆ ಬಂದಿಲ್ಲ? ವಾಗ್ದೇವಿಯವರು ಏನೋ ಪ್ರಾಬ್ಲಮ್ ಅಲ್ಲಿದ್ದಾರೆ ಅಂತ ಅನ್ಸುತ್ತೆ. ಅದಕ್ಕೆ ಈ ಶೋ ಮಾಡೋದಕ್ಕೆ ಇಂಟ್ರೆಸ್ಟ್ ತೋರಿಸ್ತಲ್ಲ ಅನ್ನೋ ಹಾಗಿದೆ. ಅವರೇ ಮಾಡಲ್ಲ ಅಂತ ಹೇಳೋದ್ರೊಳಗೆ ಓಕೆ ನೋ ಪ್ರಾಬ್ಲಮ್, ನೆಕ್ಸ್ಟ್ ಇಯರ್ ನೋಡೋಣ ಅಂತ ಹೇಳೋದು ಒಳ್ಳೇದೇನೋ ಅಂತ ನನಗೆ ಅನಿಸ್ತಾ ಇದೆ. ನೋ 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 ನೋ, ವಾಗ್ದೇವಿಯವ್ರ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು, ಯಾವುದನ್ನು ಸಿಂಪಲ್ ಆಗಿ ಬಿಡೋ ವ್ಯಕ್ತಿ ಅಲ್ಲ. ಒಂದು 5 ಮಿನಿಟ್ಸ್ ವೇಟ್ ಮಾಡಿ ನೋಡೋಣ. ಅದಲ್ಲ ರೀ, ಈಗಾಗಲೇ ತುಂಬಾ ಹೊತ್ತಿಂದ ವೇಟ್ ಮಾಡ್ತಿದ್ದೀವಿ, ಇನ್ನೂ ಅಂದ್ರೆ ಉಳಿದವರೆಲ್ಲ ಗಲಾಟೆ ಮಾಡ್ತಾರೇನೋ ಅಂತ ಅನ್ನಿಸ್ತಾ ಇದೆ. ಓ, ಹಿಯರ್ ಕಮ್ಸ್ ವಾಗ್ದೇವಿ ಮೇಡಮ್. ಇದೇನು ವಾಗ್ದೇವಿ ಅವರು ಅವರ ಸೊಸೆ ಜೊತೆ ಅಲ್ವಾ ಡ್ಯಾನ್ಸ್ ಮಾಡ್ಬೇಕಾಗಿರೋದು? ಮತ್ತೆ ಈ ಹುಡುಗಿ ಯಾರು? ಸೋತ್ ಹೋಗೋ ಸ್ಪರ್ಧೆಯಲ್ಲಿ ಯಾರು ಪಾರ್ಟಿಸಿಪೇಟ್ ಮಾಡಿದ್ರೆ ಏನಂತೀರಿ? ನೋಡೋಣ ಯಾರು ಗೆಲ್ತಾರೆ ಅಂತ. ರಾಹುಲಿಂದನೋ ವಾಣಿಯಿಂದನೋ ಫೋನ್ ಏನಾದ್ರೂ ಬಂತ? ಇಲ್ಲ ಮೇಡಮ್, ನಾನು ಅದಕ್ಕೋಸ್ಕರನೇ ವೇಟ್ ಮಾಡ್ತಾ ಇದ್ದೀನಿ. ಫೋನ್ ಅಷ್ಟೇ ಅಲ್ಲ, ಅವಳೇ ಬರಲ್ಲ ನವ್ಯ. ಈ ಸರಿ ಅಲ್ಲ, ಇನ್ನು ಮುಂದೆ ಆಂಟಿ ಪಕ್ಕ ನಿಲ್ಲೋದು ಇರೋದು ನಾನೇ. ರಾಹುಲ್, ರಾಹುಲ್, ರಾಹುಲ್ ಇಲ್ಲಿ. ಅದೆಲ್ಲ ಆಮೇಲೆ ಹೇಳ್ತೀನಮ್ಮ, ಮೊದಲು ನೃತ್ಯ ಮಾಡೋಣ. ಪರವಾಗಿಲ್ಲ ವಾಣಿ, ಈ ಸರ್ತಿ ನಾನು ರೆಡಿ ಆಗಿದ್ದೀನಲ್ಲ, ನೆಕ್ಸ್ಟ್ ರೌಂಡ್ ನೀನ್ ಜಾಯಿನ್ ಆಗು. ನೋ 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 ಪ್ರೀತಿ, ಅದ್ರ ಬಗ್ಗೆ ನೀನೇನು ಯೋಚನೆ ಮಾಡಬೇಡ. ಬೇಕಿದ್ರೆ ನಾನೇ ಅವ್ರ ಹತ್ರ ಪರ್ಮಿಷನ್ ತಗೊಳ್ತೀನಿ. ಇವತ್ತು ನನ್ನ ಜೊತೆಲಿ ವಾಣಿ ಡಾನ್ಸ್ ಮಾಡ್ಬೇಕು ಅನ್ನೋದು ಇವಳು ಕೋರಿಕೆ ಅಲ್ವಾ? ಈ ಆಡಿಟೋರಿಯಂ ಅಲ್ಲಿ ಇಷ್ಟು ಜನಗಳ ಮುಂದೆ ನಿನ್ನ ಕೋರಿಕೆ ಕೂಡ ಈಡೇರುತ್ತಲ್ವಾ ವಾಣಿ? ಇವಳಿಗೆ ಅವಕಾಶ ಕೊಡೋಣ. ಓಕೆ, ಹಾ.
ಅಮ್ಮ ವಾಣಿ, ನೀನೇನು ಯೋಚನೆ ಮಾಡ್ಕೊಡ್ದು, ಬೇಗ ಹೋಗಿ ರೆಡಿ ಆಗು. ನವ್ಯ, ನೀನ್ ಬೇಗ ಹೋಗಿ ವಾಣಿನ ರೆಡಿ ಮಾಡ್ಕೊಂಡ್ಬಾ. ಸರಿ ಮೇಡಮ್. ಬೇಗ ರೆಡಿ ಆಗು ವಾಣಿ. ಇವಾಗ ಅವಳು ಇದೇ ದಾರಿಯಲ್ಲಿ ಬರೋದು, ನನ್ನ ಹಾಕಿರೋ ಗಾಜಿನ ಪೀಸ್ಗಳು ಚುಚ್ಚೋದು, ಡಾನ್ಸ್ ಮಾಡಕ್ಕಾಗದೆ ಇರೋದು, ವಾಗ್ದೇವಿ ಸೋಲೋದು, ನನಗೆ ಬೇಕಾಗಿರೋದು ಇದೇ ಅಲ್ವಾ? ನೋಡೋಣ, ಅವಳು ತನ್ನ ಸೊಸೆ ಜೊತೆ ಸೇರಿ ಹೇಗೆ ಡಾನ್ಸ್ ಮಾಡ್ತಾಳೋ ನಾನು ನೋಡ್ತೀನಿ. ಒಳ್ಳೇದಾಗ್ಲಿ. ಏನ್ ಮಾಡ್ತೀಯ, ಏನ್ ಮಾಡ್ತೀಯ, ನನ್ನ ಏನ್ ಮಾಡ್ತೀಯ ಮಾಡು, ಬಾರೆ ಏನೇ ಮಾಡ್ತೀಯ, ನನ್ನಲ್ಲಿ ಏನೇ ಮಾಡ್ತೀಯ, ಕುರುಡು ಈ ಅಮ್ಮನವ್ರಿಗೆ ಕುರುಡು, ಕುರುಡಮ್ಮನವರು ಈ ಕುರುಡಮ್ಮನವರು ನನ್ನ ಏನ್ ಮಾಡ್ತಾರೆ, ಏನ್ ಮಾಡ್ತಾರೆ, ಯಾರು ಬರ್ತೀರ ಬನ್ನಿ. ಏಯ್ ಅಯ್ಯೋ ಬರ್ತಾ ಇದೆಯಲ್ಲ, ಏನಾಯ್ತಮ್ಮ ವಾಣಿ, ಅಯ್ಯಯ್ಯೋ
ಏನಮ್ಮ ವಾಣಿ ಇದು, ಏನಮ್ಮ ಗಾಯ, ರಕ್ತ ಬರ್ತಾ ಇದೆಯಲ್ಲಪ್ಪ ಅಮ್ಮ. ಈಗಷ್ಟೇ ಬರ್ಬೇಕಾದ್ರೆ ನನಗೋಸ್ಕರ ನೋವು ತೊಡ್ಕೊಂಡಿಯ ವಾಣಿ ನೀನು. ಒಂದ್ಸರ್ತಿ ಡಾಕ್ಟರ್ ಫೋನ್ ಮಾಡಿಸ್ಕೋ. ಏನು ಯೋಚನೆ ಮಾಡಬೇಡಿ, ಇನ್ನೊಂದ್ ಸ್ವಲ್ಪ ಹೊತ್ತಲ್ಲಿ ಅವಳಿಗೆ ಪ್ರಜ್ಞೆ ಬರುತ್ತೆ. ನಾನು ಹೋಗಿ ಬರ್ತೀನಿ ಮೇಡಮ್. ಏನಿವಳು, ಖಾಲಿ ಗೇಟಾದ್ರೆ ತಲೆ ಗೇಟಾಗಿ ಎಲ್ಲ ಮರ್ತಿರೋಳ್ ತರ ನೋಡ್ತಿದ್ದಾಳೆ ವಾಣಿ. ನೋಡೋದಕ್ಕೆ ನನ್ ಕೈಲಾಗ್ತಿಲ್ಲ. ರಾಹುಲ್ ಎಲ್ಲಿ ವಾಣಿ, ನಿನ್ ಜೊತೆ ಬರ್ಲಿಲ್ವಾ? ಹೌದು ವಾಣಿ, ರಾಹುಲ್ ಎಲ್ಲಿ? ಅಯ್ಯೋ, ನಿನ್ನ ಬಗ್ಗೆನೇ ನಾನು ಯೋಚನೆ ಮಾಡ್ತಾ ರಾಹುಲ್ ವಿಷಯನೇ ಮರ್ತ್ಬಿಟ್ಟಿದ್ದೆ. ಗೊತ್ತಾದ್ರೆ ಕೋಪ ಮಾಡ್ಕೋತಾನೋ ಏನೋ. ಎಲ್ಲಮ್ಮ ರಾಹುಲ್, ರಾಹುಲ್ ಅವರು ರಾಹುಲ್ ಎಲ್ಲಿಂತ ಕೇಳ್ತಿದ್ರೆ ಯಾಕಷ್ಟು ಯೋಚನೆ ಮಾಡ್ತಿದ್ಯಾ? ಎಲ್ಲಮ್ಮ ರಾಹುಲ್ ಅಂದ್ರೆ ಅಮ್ಮವ್ರೆ, ಅದು ರಾಹುಲ್ ಅವರು ಅಂದ್ರೆ ರಾಹುಲ್ಗೇನಾದ್ರೂ ಆಗಿದ್ಯಾ? ನಿಜ ಹೇಳು, ರಾಹುಲ್ ಎಲ್ಲಿದ್ದಾರೆ? ಇಲ್ಲಮ್ಮ, ಅವ್ರು ಚೆನ್ನಾಗೇ ಇದ್ದಾರೆ. ಯಾವುದೋ ಮುಖ್ಯವಾದ ಕೆಲಸ ಬಂತು ಅಂತ ಆಫೀಸಿಗೆ ಹೋದ್ರಮ್ಮ. ಆಫೀಸ್ ಆಫೀಸ್ ಆಫೀಸ್, ಮೊನ್ನೆ ಸಂಜೆಯಿಂದನು ಆಫೀಸ್ ಕೆಲಸದ ಮೇಲೆನೆ ಓಡಾಡ್ತಾ ಇದ್ದಾನಾ? ನೀವೆಲ್ಲ ಸೇರಿ ನನ್ನನ್ನು ಹುಚ್ಚಿ ಮಾಡಕ್ ನೋಡ್ತಾ ಇದ್ದೀರಾ, ಅಥವಾ ಏನ್ ಹೇಳಿದ್ರು ಕೇಳ್ತಾಳೆ ಅಂತ
ಏನೋ ಒಂದು ರೀಸನ್ ಕೊಡಕ್ಕೆ ಎಲ್ಲ ರೆಡಿ ಆಗಿದ್ದೀರಾ? ವಾಗ್ದೇವಿ ಚಿಂತೆ ಮಾಡಬೇಡ, ಯೂನಿವರ್ಸಿಟಿ ಕೆಲಸಗಳು ಮಧ್ಯದಲ್ಲಿ ಇದೆಯಲ್ವಾ, ಅದಕ್ಕೆ ಅರ್ಜೆಂಟ್ ಆಗಿ ಹೋಗಿರ್ತಾರೆ. ನೀವು ಕೂಡ ಏನ್ರಿ ಇದು, ಆ ಕೆಲಸ ನಾವು ಹೋಗ್ತಾ ಇದ್ರು ಕೂಡ ನಡೆದೇ ನಡೆಯುತ್ತಲ್ವಾ, ಇಲ್ಲದೆ ಹೋದ್ರೆ ಡಿಲೇ ಆಗುತ್ತಷ್ಟೇ. ಅದನ್ನ ಬಿಟ್ರೆ ಈ ಅವಕಾಶ ಮತ್ತೆ ಬರುತ್ತಾ ಹೇಳಿ ಮಾತಾಡಿ. ನನ್ ಡಾನ್ಸ್ ನೋಡಕ್ಕೆ ಬರ್ಲಿಲ್ಲ ಸರಿ, ಕೊನೆ ಪಕ್ಷ ಇವಳನ್ನ ನೋಡ್ಬೇಕು ಅಂತಾಗ್ಲಿ ಇವಳ ಜೊತೆ ಮಾತಾಡ್ಬೇಕು ಅಂತ ಕೂಡ ಅನಿಸ್ಲಿಲ್ವಾ ಅವನಿಗೆ? ಹಾಗೇನಿಲ್ಲಮ್ಮ, ಇದ್ದಕ್ಕಿದ್ದ ಹಾಗೆ ಒಂದ್ ಮುಖ್ಯವಾದ ಕೆಲಸ ಬಂತು, ಆ ಕೆಲ್ಸದ ಮೇಲೆ ಓಡಾಡ್ತಿದ್ದಾರೆ. ಎಷ್ಟೇ ಮುಖ್ಯವಾದ ಕೆಲಸ ಆದ್ರೂ ಒಂದ್ ಫೋನ್ ಅಂತರೂ ಮಾಡ್ಬೋದಲ್ವ ವಣಿ? ಅಂದ್ರೆ ಈಗ್ಲೇ ಸ್ವಲ್ಪ ಹೊತ್ತಲ್ಲಿ ಬಂದ್ಬಿಡ್ತೀನಿ ಅಂತ ಹೇಳಿದ್ರು. ಇವಾಗ ಅಂದ್ರೆ ಯಾವಾಗ? ಒಂದು ಒಂದ್ ಗಂಟೆಲಿ ಬರ್ತಾರಮ್ಮ ಅವ್ರೆ. ಸರಿ, ಇನ್ ಒಂದ್ ಗಂಟೆಲಿ ರಾಹುಲ್ ಬರ್ಲಿಲ್ಲ ಅಂದ್ರೆ, ರಾಹುಲ್ ಬಗ್ಗೆ ಯಾವ ವಿಷಯಗಳು ನನಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಏನ್ ನಡೆಯುತ್ತೆ ಅನ್ನೋದು ನೀವು ಊಹಿಸ್ಕೊಳ್ಳೋದಕ್ಕೂ ಆಗೋದಿಲ್ಲ. ನನ್ನ ಮಗನಿಗಿಂತ ನನಗೆ ನನ್ನ ಕನಸುಗಳೇನು ಮುಖ್ಯ ಅಲ್ಲ, ಅವನ ಕ್ಷೇಮಕ್ಕಿಂತ ನನಗೆ ನಾಟ್ಯ ಕೂಡ ಮುಖ್ಯ ಆಗೋದಿಲ್ಲ. ರಾಹುಲ್ ನಿಜವಾಗ್ಲೂ ಆಫೀಸ್ಗೆ ಹೋಗ್ತಿದ್ದೀನಿ ಅಂತ ಹೇಳಿದ್ನ ಸರ್ಸು? ಹೌದು ತೇಜಣ್ಣ. ಡ್ಯಾಡ್, ನಾನು ಚಕ್ರಿ ಆಫೀಸ್ಗೆ ಮನೆಗೆ ಹೋಗಿ ನೋಡ್ಕೊಂಡು ಬರ್ತೀವಿ. ನಾನು ಕೂಡ ಬರ್ತೀನಿ ಚಕ್ರಿ. ಸರಿ ಮಾವ. ಸರ್ಸು ನೀನು ವಿಶ್ರಾಂತಿ ತಗೊಳಮ್ಮ, ನಡೀರಿ. ನಿನ್ ಕಣ್ಣಿಗೆ ನನ್ ಮೇಲೆ ಕೋಪ ಇದ್ರೆ ನನ್ನ ಬಲಿ ತಗೋ, ಆದ್ರೆ ನಮ್ಮ ಅಮ್ಮೋರ್ ಕನಸುಗಳನ್ನ ಯಾಕೆ ನಾಶ ಮಾಡ್ತಿದ್ಯಾ? ನಾನ್ ಮಾತ್ರ ಅನ್ಕೊಂಡಿದ್ದೀನ ಹೇಳು, ನನ್ ಟಾರ್ಗೆಟ್ ಯಾವಾಗ್ಲೂ ನೀನೆ. ಪಾಪ, ಎಫೆಕ್ಟ್ ಆಗೋದ್ ಮಾತ್ರ ಯಾವಾಗ್ಲೂ ಆಂಟಿಗೆನೆ. ಆದ್ರೂ ಎಲ್ರಿಗೂ ಹೀಗೆ ನೋವು ಕೊಟ್ಟು ಟಾರ್ಚರ್ ಮಾಡೋ ಬದಲು ರಾಹುಲ್ ಎಲ್ಲಿದ್ದಾನೆ ಅಂತ ನಿಜ ಹೇಳ್ಬೋದಲ್ವಾ? ನಿನಗೂ ನನಗೂ ಕೂಡ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ. ಹೇಯ್, ಹೇಳ್ತೀಯಾ ಇಲ್ಲ ನಾನೇ ಹೋಗಿ ಹೇಳ್ಬಿಡ್ಲಾ? ನಿನಗೆ ಕೈ ಮುಗಿತೀನಿ, ದಯವಿಟ್ಟು ಇದೊಂದು ವಿಷಯದಲ್ಲಿ ಮೌನವಾಗಿರು, ಅಷ್ಟು ಸಾಕು, ಅದಕ್ಕೆ ಮೀರಿ ಇನ್ನೇನು ಬೇಡ. ಸರಿ, ನಿನ್ನಿಷ್ಟ, ಅದನ್ನ ಹೇಳೋ ಚಾನ್ಸ್ ನೀನೇ ತಗೋ. ಪೊಲೀಸ್ ಅವ್ರು ಯಾಕೆ ಕರ್ಕೊಂಡು ಹೋದ್ರು ಅಂದ್ರೆ ಈಗ ಹೇಗೋ ಏನೋ ಸುಳ್ಳು ಹೇಳಿ ತಪ್ಪಿಸ್ಕೊಂಡ್ರು, ಆಮೇಲೆ ನಿಜ ಅಂತ ತಿಳ್ಕೊಳ್ಳೋದು ಅಮ್ಮವ್ರಿಗೆ ದೊಡ್ಡ ಕಷ್ಟ ಏನಲ್ಲ. ಏನ್ ಮಾಡ್ಬೇಕು, ಎಲ್ಲಿಗೆ ಹೋಗ್ಬೇಕು, ಎಲ್ಲಿರ್ಬೇಕು ಅರ್ಥನೇ ಆಗ್ತಿಲ್ಲ ನನ್ಗೆ. ಸರಸುಗೆ ಏನು ಆಗ್ಬಾರ್ದು ಅನ್ನೋ ಸ್ವಾರ್ಥದಲ್ಲಿ ತಪ್ಪು ಅಂತ ಗೊತ್ತಿದ್ರು ಕೂಡ ಯಾಕೆ ಹೀಗ್ ಮಾಡ್ದೆ ನಾನು? ಬೇರೆ ಯಾವ ಪ್ಲಾನ್ ಯೋಚನೆ ಮಾಡದೆ ಯಾಕೆ ಸುಮ್ಮನೆ ಆಗ್ಬಿಟ್ಟೆ?
ನಾಳೆ ಮೇಡಮ್ ಗೆಲ್ಲೋದಷ್ಟೇ ಮುಖ್ಯ ಅಲ್ಲ, ಇಷ್ಟು ದಿನ ಮೇಡಮ್ ನಮ್ಮಿಬ್ಬರ ಮೇಲೂ ಇಟ್ಟಿದಂತಹ ನಂಬಿಕೆಗೆ, ಅವ್ರು ತೋರಿಸಿದ ಪ್ರೀತಿಗೆ, ಅಭಿಮಾನಕ್ಕೆ ಸೋಲಾದ ಹಾಗೆ. ಸರಸುಗೆ ನಾನ್ ಧೈರ್ಯ ಹೇಳಿ, ಆದ್ರೆ ನನಗ್ಯಾಕೆ ಇಷ್ಟೊಂದು ಭಯ ಆಗ್ತಾ ಇದೆ? ಮುಚ್ಚಿಟ್ಟಿರೋ ಸತ್ಯ ಹೊರಗಡೆ ಬಂದ್ರೆ ನನಗೇನಾದ್ರೂ ಪರವಾಗಿಲ್ಲ. ಮೇಡಮ್ ನಾಳೆ ಕಾಂಪಿಟೇಷನ್ ಅಲ್ಲಿ ಹೇಗಾದ್ರೂ ಗೆಲ್ಲಲೇಬೇಕು. ರಾಹುಲ್ ಬರಲಿಲ್ಲ ಅಂದ್ರೆ, ರಾಹುಲ್ ಬಗ್ಗೆ ಯಾವ ವಿಷಯಗಳು ನನಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಏನ್ ನಡೆಯುತ್ತೆ ಅನ್ನೋದು ನೀವು ಊಹಿಸಿಕೊಳ್ಳೋದಕ್ಕೂ ಆಗೋದಿಲ್ಲ. ಸರ್ಸು ಅಳ್ಬೇಡ ಪ್ಲೀಸ್ ಮೇಡಮ್, ಮುಂದೆ ನಿಜ ಹೇಳೋದಕ್ಕಿಂತ ಡ್ಯಾಡ್ ಮತ್ತೆ ಅಣ್ಣಂಗೆ ನಡೆದಿದ್ದನ್ನು ಹೇಳೋದೆ ಬೆಸ್ಟ್. ಸರ್ಸು, ಡ್ಯಾಡಿ ನಾನು ಪೂರ್ತಿ ಹುಡುಕಿದ್ವಿ, ರಾಹುಲ್ ಎಲ್ಲೂ ಕಾಣಿಸ್ತಾನೆ ಇಲ್ಲ, ಆಫೀಸ್ ಪೂರ್ತಿ ಹುಡುಕಿದ್ವಿ, ಅಷ್ಟಕ್ಕೂ ರಾಹುಲ್ ಎಲ್ಲಿ ಹೋಗಿದ್ದಾನೆ ಏನಾದ್ರು ಹೇಳಿದ ನಿಂಗೆ? ನಿನಗ್ ನಿಜ ಗೊತ್ತು ಅಂತ ನನಗ್ ಅರ್ಥ ಆಯ್ತು. ವಿಷಯನ ನಮ್ಮ ಹತ್ರ ಕೂಡ ಯಾಕೆ ಬಚ್ಚಿಡ್ತಿದ್ಯಾ ಹೇಳಮ್ಮ. ಕರ್ಕೊಂಡು ಹೋಗಿದ್ದಾರೆ ಮಾವ. ಇಷ್ಟೆಲ್ಲ ಆದ್ರೂ ಕೂಡ ನಮ್ಗೆ ಯಾಕೆ ಹೇಳಿಲ್ಲ ಸರ್ಸು? ನಮ್ಗೆ ಯಾಕೆ ಹೇಳ್ತಾರೆ ತೇಜ? ಈ ಸಮಸ್ಯೆ ತುಂಬಾ ಚಿಕ್ಕದು ಅನ್ಸಿರುತ್ತೆ, ಪರಿಹರಿಸೋ ಅಷ್ಟು ದೊಡ್ಡವರಾಗ್ಬಿಟ್ಟಿದಾರಲ್ವಾ? ಏನಮ್ಮ
ಭಾಷೆ ತಾನೆ. ಅಯ್ಯೋ ಇಲ್ಲ ಮಾವ, ನಿಮ್ಗೆ ಹೇಳಿ ನಿಮಗ್ ಭಯ ಪಡಿಸೋದು ಯಾಕೆ ಅಂತ. ಇವಾಗ ಮಾತ್ರ ಭಯ ಇಲ್ಲ ಅನ್ಕೋತಾ ಇದೀಯಾ? ನೆನ್ನೆ ಈ ವಿಷಯ ಗೊತ್ತಾಗಿದ್ರೆ ಇಷ್ಟು ಸಮಸ್ಯೆ ಆಗ್ತಾನೆ ಇರ್ಲಿಲ್ಲ ಅಲ್ವಾ? ಹೌದು ಮಾವ, ಇವತ್ ನಾನು ಲಾಯರ್ನ ಕರ್ಕೊಂಡು ಹೋಗಿ ರಾಹುಲ್ ಅವ್ರನ್ನ ಬಿಡಿಸೋ ಪ್ರಯತ್ನ ಮಾಡಿದೆ. ಆದ್ರೆ ಕಷ್ಟ ಅಂತಿದ್ದಾರೆ ಮಾವ. ಐಎಸ್ಐ ಈ ವಿಷಯದಲ್ಲಿ ತುಂಬಾ ಹಟುವಾದಿ ಮಾವ. ವಾಗ್ದೇವಿ ಅದಕ್ಕಿಂತ ಹಟುವಾದಿ ಗೊತ್ತು ತಾನೆ? ರಾಹುಲ್ ಬಗ್ಗೆ ನಾವು ವಾಗ್ದೇವಿಗೆ ಹೇಳಿದ ಸಮಯ ಆಗೋಗಿದೆ. ಅವನು ಎಲ್ಲಿ ಅಂತ ಕೇಳಿದ್ರೆ ಏನ್ ಹೇಳ್ತೀಯ? ಕೇಸು ಪೊಲೀಸರು ಅಂದ್ರೆ ಸುಮ್ನೆ ಇರ್ತಾಳ? ಆಗಿರೋ ತಪ್ಪನ್ನ ಕ್ಷಮಿಸ್ತಾಳ? ಕ್ಷಮಿಸಲ್ಲ ನಾನು. ಜನ ಬಚ್ಚಿಡ್ಬೇಕು ಅಂತ ನೋಡ್ತಾ ಇರೋ ನಿಮ್ಮನ್ನೆಲ್ಲ ಕ್ಷಮಿಸೋ ಮಾತೇ ಇಲ್ಲ. ನಿನ್ನೆಯಿಂದ ರಾಹುಲ್ ಎಲ್ಲಿ, ರಾಹುಲ್ ಎಲ್ಲಿ ಅಂತ ನಾನು ನಿಮ್ಮನ್ನ ಕೇಳ್ತಾನೆ ಇದ್ದೀನಿ. ಯಾಕೆ ಸುಳ್ಳು ಹೇಳಿದ್ರೆ ನೀವೆಲ್ಲ ಸೇರ್ಕೊಂಡು? ಹೇಳಿ, ರಾಹುಲ್ನ ಯಾತಕ್ಕಾಗಿ ಅರೆಸ್ಟ್ ಮಾಡಿದ್ದಾರೆ. ಅವನು ಮಾಡಿದ ಅಪರಾಧ ಆದ್ರೂ ಏನು? ನಿನ್ನ ಮೇಲ್ ನಾನು ಕೋಪಿಸ್ಕೊಂಡು ತುಂಬಾ ದಿನನೇ ಆಗಿದೆ. ಮತ್ತೆ ಆ ಪರಿಸ್ಥಿತಿ ಬರೋ ಹಾಗೆ ಮಾಡಬೇಡ. ಹೇಳು, ರಾಹುಲ್ನ ಯಾವ ಕಾರಣಕ್ಕೆ ಅರೆಸ್ಟ್ ಮಾಡಿದ್ರು? ಮಾತಾಡು ವಾಣಿ. ಮೇಡಮ್ ಅಷ್ಟು ಸೀರಿಯಸ್ ಆಗಿ ಕೇಳ್ತಿದ್ದಾರಲ್ಲ, ಸೈಲೆಂಟ್ ಆಗಿ ಯಾಕಿದ್ಯಾ? ಏನಾದ್ರೂ ಹೇಳು. ಪಟ್ಟು ನಿಜಾನ್ ಮುಚ್ಚಿಡೋ ಬದಲು ನಡೆದಿರೋದು ಹೇಳಿದ್ರೆ ಆಂಟಿ ಕ್ಷಮಿಸ್ತಾರೇನೋ ಅಲ್ವಾ ವಾಣಿ? ಹೇಳು. ಇಲ್ಲಿ ಯಾರು ಯಾವ ತಪ್ಪನ್ನು ಮಾಡಿಲ್ಲ ಪ್ರೀತಿ. ಏನಾಗಿದೆ ಅಂತ ಹೇಳೋದಕ್ಕೆ ಅವಳು ಭಯ ಪಡ್ತಾ ಇದ್ದಾಳು ಅಷ್ಟೇ. ಸರಿ, ಹಾಗಿದ್ರೆ ನಿಜ ಏನು ಅಂತ ನೀವ್ ಹೇಳಿ. ರಾಹುಲ್ನ ಅರೆಸ್ಟ್ ಮಾಡಿಸೋದಕ್ಕೆ ಕಾರಣ ಆ ಶಾಮ್. ಹೌದು ವಾಗ್ದೇವಿ, ನಿನ್ ಪ್ರದರ್ಶನ ತಡೆಯೋಕಾಗ್ದೆ, ನಿನ್ ಗೆಲುವನ್ನ ನೋಡೋಕಾಗ್ದೆ, ಇವಳಿಗೂ ರಾಹುಲ್ಗೂ ಇಲ್ದಿರೋ ತೊಂದರೆನ ಕೊಟ್ಟು ನಿನ್ನನ್ನ ಮಾನಸಿಕವಾಗಿ ಕುಗ್ಗಿಸ್ಬೇಕು ಅನ್ಕೊಂಡಿದ್ಲು.
ಅದ್ರ ಭಾಗವಾಗಿ ಯಾವ ಸಂಬಂಧನೂ ಇಲ್ದಿರೋ ಕೇಸಲ್ಲಿ ನಮ್ ರಾಹುಲ್ನ ಸಿಕ್ಸ್ ಹಾಕಿದ್ದಾಳೆ. ನಮ್ ಪ್ಲಾನ್ನ ನಮ್ ಕಷ್ಟನ ಇಷ್ಟು ಸಿಂಪಲ್ ಆಗಿ ಶ್ಯಾಮ್ಲಾ ಹೆಸರು ಹೇಳಿ ಹೇಗ್ ಡೈವರ್ಟ್ ಮಾಡಿದ್ರಿ ಅಂಕಲ್? ನನಗ್ ನಿಜ ಹೇಳೋ ಚಾನ್ಸ್ ಕೂಡ ಇಲ್ದಿರೋ ಹಾಗೆ ಮಾಡ್ಬಿಟ್ರಿ. ಓ ಶ್ಯಾಮಲಾ ಶ್ಯಾಮಲಾ ಶ್ಯಾಮಲಾ, ಇವತ್ತು ಅವಳನ್ನ ಜೀವಂತವಾಗ್ಬಿಡಲ್ಲ. ನನ್ನ ಕೈಯಿಂದ ಅವಳಿಗೆ ಸಾವು ಬರೋದು ಇವತ್ತು ಖಂಡಿತ. ವಾಗ್ದೇವಿ, ವಾಗ್ದೇವಿ, ಆವೇಶ ಪಡ್ಬೇಡ, ಸ್ವಲ್ಪ ಪ್ರಶಾಂತವಾಗಿ ಯೋಚನೆ ಮಾಡು. ರಾಹುಲ್ನ ಬಿಡಿಸ್ಕೊಂಡು ಮನೆ ಕರ್ಕೊ ಬರೋ ಜವಾಬ್ದಾರಿ ನಂದು. ತೇಜ, ನೀನು ಏನು ಮಾಡ್ತೀಯೋ ನನಗೆ ಗೊತ್ತಿಲ್ಲ. ನಾಳೆ ನನ್ನ ಪರ್ಫಾರ್ಮೆನ್ಸ್ ಸ್ಟಾರ್ಟ್ ಆಗೋದ್ರ ಒಳಗೆ ರಾಹುಲ್ ನನ್ನ ಕಣ್ಣು ಮುಂದೆ ಇರಬೇಕು.